ಫ್ರೆಂಡ್ಸ್, ಈಗ ನಾವು ಬಂದಿರೋದು ಎರ್ನಾಕುಲಂ ಜಿಲ್ಲೆಯ ಕೊಚ್ಚಿನ ಹತ್ರ. ಇದಕ್ಕೆ ನಾವು ಮರೈನ್ ಡ್ರೈವ್ ಅಂತ ಕರಿತೇವೆ ಈ ಒಂದು ಜಾಗಕ್ಕೆ. ಇಲ್ಲಿ ಇಡೀ ನಮ್ಮ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ವಾಟರ್ ಮೆಟ್ರೋ ಅನ್ನು ಶುರು ಮಾಡಿರುವಂತಹ ಕೇರಳ ರಾಜ್ಯದ ಒಂದು ವಾಟರ್ ಮೆಟ್ರೋ ಫೆಸಿಲಿಟಿ ಹೇಗಿದೆ ಅನ್ನೋದನ್ನು ನಾವು ನೋಡೋಣ. ಈಗ ನಾವು ಮೊದಲಿಗೆ ಟಿಕೆಟಿಂಗ್ ಕೌಂಟರ್ ಇದೆ, ಇಲ್ಲಿಗೆ ಹೋಗಿ ಟಿಕೆಟನ್ನು ತೊಗೊಳ್ಳೋಣ. ಇಲ್ಲಿನ ಮೇಯ್ನ್ ಡೆಸ್ಟಿನೇಷನ್ ಬಂದು ಫೋರ್ಟ್ ಕೊಚ್ಚಿ ಅಂತ. ಫೋರ್ಟ್ ಕೊಚ್ಚಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಹಳ ಮಾಡರ್ನ್ ಆಗಿ ಮಾಡಿರುವಂತಹ ಒಂದು ಟಿಕೆಟಿಂಗ್ ಕೌಂಟರ್ ಮತ್ತು ವಾಟರ್ ಮೆಟ್ರೋ ಫೆಸಿಲಿಟಿ. ಇಕೋ ಫ್ರೆಂಡ್ಲಿ ಆಗಿರುವಂತಹ ಒಂದು ವಾಟರ್ ಮೆಟ್ರೋ ಫೆಸಿಲಿಟಿ ಇದಾಗಿದೆ. ಯಾವುದೇ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಯೂಸ್ ಮಾಡ್ದೇ ಕಂಪ್ಲೀಟಾಗಿ ಚಾರ್ಜೆಬಲ್ ಆಗಿರುವಂತಹ ಒಂದು ಬೋಟಿಂಗ್ ಫೆಸಿಲಿಟಿ ಇದಾಗಿದೆ. ಇದು ಇಲ್ಲಿನ ಒಂದು ಟಿಕೆಟಿಂಗ್ ಕೌಂಟರ್. ನಮ್ಮ ಮೆಟ್ರೋ ಹೇಗಿದೆ, ಮೆಟ್ರೋ ಸ್ಟೇಷನ್ಸ್ ಹೇಗಿದೆ, ಅದೇ ರೀತಿ ಮಾಡಲಾಗಿರುವಂತಹ ಟಿಕೆಟಿಂಗ್ ಕೌಂಟರ್ ಮತ್ತು ಟರ್ಮಿನಲ್. ಒಂದು ಏರ್ಪೋರ್ಟ್ನ ರೀತಿ ಕಾಣಿಸ್ತದೆ. ಏರ್ಪೋರ್ಟ್ನ ಒಳಗಡೆ ಹೋಗುವಾಗ ನಮಗೆ ಹೇಗೆ ಅನ್ನಿಸೋದು ಅದೇ ರೀತಿ ನಮಗೆ ವಾಟರ್ ಮೆಟ್ರೋಗೆ ಎಂಟರ್ ಆಗಬೇಕಾದ್ರೆ ನಮಗೆ ಅದೇ ಫೀಲ್ ಬರುತ್ತೆ. ಇವತ್ತಿನ ದಿನ ಫುಲ್ ರಶ್ ಇರುವಂತಹ ಒಂದು ದಿನ, ಸೀಟ್ ಏನೂ ಇಲ್ಲ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಇದೇನೆ ವಾಟರ್ ಮೆಟ್ರೋ ಒಳಗಡೆ ಇರುವಂತಹ ಒಂದು ವ್ಯವಸ್ಥೆ. ಇವತ್ತಿನ ದಿನ ಫುಲ್ ಹೌಸ್ಫುಲ್ ಆಗಿದೆ. ಬಹಳ ವೈಡ್ ಆಗಿರುವಂತಹ ಒಂದು ವಿಂಡೋಸ್ ನೋಡ್ಬೋದು ನಮ್ಮಲ್ಲಿ. ಆ ವಿಂಡೋಸ್ನ ಹೊರಗಡೆ ಇರುವಂತಹ ದೃಶ್ಯ. ಕೊಚ್ಚಿನ್ ಮರೈನ್ ಡ್ರೈವನ್ನು ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. ಫೋರ್ಟ್ ಕೊಚ್ಚಿ, ಅದು ಪೋರ್ಚುಗಲ್ ಸೆಟಲ್ಮೆಂಟ್, ಡಚ್ ಸೆಟಲ್ಮೆಂಟ್ ಇದ್ದಂತಹ ಹಳೆಯ ಜಾಗ ಅದು. ಅದನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನಾವು ಎಷ್ಟೋ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ನಾವು ಕ್ರೂಸ್ ಶಿಪ್ಗಳನ್ನು ನಾವು ಅದರ ಟೂರ್ಗಳಿಗೆ ಹೋಗ್ತಾ ಇರ್ತೀವಿ. ಬಟ್ ಕೇವಲ 60 ರೂಪಾಯಿಯನ್ನು ಕೊಟ್ಟರೆ ನಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೋಡಿ ಈ ಒಂದು ಕ್ಯಾಬಿನನ್ನು ನೋಡ್ಬೋದು ನೀವು. ಈ ಕ್ಯಾಬಿನ್ನಲ್ಲಿ ಇದರ ಕ್ಯಾಪ್ಟನ್ ಏನಿರ್ತಾರೆ, ಬೋಟ್ ನಡೆಸುವವರು ಅವರು ಕೂತಿರ್ತಾರೆ. ಈ ಬೋಟ್ ಹಾಗೆ ನಿಧಾನವಾಗಿ ಸಾಗ್ತಾ ಹೋಗ್ತಾ ಇದೆ. ನಾವು ಎರ್ನಾಕುಲಂ ಒಂದು ಸಿಟಿ ಏನಿದೆ ಅದರ ಒಂದು ಸ್ಕೈ ಸ್ಕ್ರ್ಯಾಪರ್ಸ್ಗಳನ್ನು ನಾವು ನೋಡ್ಬೋದಲ್ಲಿ. ತೀರದ ಸುತ್ತ ಸ್ಕೈ ಸ್ಕ್ರ್ಯಾಪರ್ಸ್ಗಳು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರುವುದು ಕೊಚ್ಚಿನ್ ಹಾರ್ಬರ್, ಮೋಸ್ಟ್ ಫೇಮಸ್ ಕೊಚ್ಚಿನ್ ಹಾರ್ಬರ್ ಏನಿದೆ ಅದನ್ನು ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದಾಗಿದೆ. ಮತ್ತು ಮಿಲಿಟ್ರಿ ಶಿಪ್ ಒಂದು ಬಂದು ಅಲ್ಲಿ ಸೆಟ್ಲ್ ಆಗಿರೋದನ್ನು ನಾವು ನೋಡ್ಬೋದಾಗಿದೆ. ಕೇವಲ 40 ರೂಪಾಯಿಗೆ ನಮಗೆ ಒಂದು ಉತ್ತಮವಾದಂತಹ ಅನುಭವ ಸಿಗ್ತದೆ. ಒಂದು ಬೋಟಿಂಗ್ ಅನುಭವ ಕೇವಲ 40 ರೂಪಾಯಿ ಕೊಟ್ಟರೆ ನಮಗೆ ಒನ್ ಡೇ ಕೊಚ್ಚಿನ ಟ್ರಿಪ್ಪನ್ನು ಮಾಡ್ಬೋದಾಗಿದೆ. ನಾವು ಫೋರ್ಟ್ ಕೊಚ್ಚಿಯನ್ನು, ಜೂಯಿಶ್ ಸ್ಟ್ರೀಟನ್ನು ಎಕ್ಸ್ಪ್ಲೋರ್ ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಇದೇ ನೋಡಿ ಫೋರ್ಟ್ ಕೊಚ್ಚಿಯ ಒಂದು ವಾಟರ್ ಮೆಟ್ರೋ. ಬಹಳ ವ್ಯವಸ್ಥಿತವಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ.
ಹಿಂದಿನ ಕಾಲದಲ್ಲಿ ಏನು ಬೋಟ್ ಜಟ್ಟಿಗಳು ಅಂತ ಹೇಳ್ತಾ ಇದ್ರು, ಬೋಟ್ಗಳು ಬಂದು ನಿಲ್ಲುವಂತಹ ಜಾಗ, ಅವುಗಳನ್ನ ಈಗ ಒಂಥರ ಮಾಡರ್ನೈಸ್ ಮಾಡಿದ್ದಾರೆ. ನೋಡಿ, ಇದೇ ಅದರ ಎಂಟ್ರೆನ್ಸ್, ಫೋರ್ಟ್ ಕೊಚ್ಚಿ ಅಂತ ಬರ್ತಿದೆ. ಸೊ ನಾವು ಹಾಸನ್ ಕುಶಾಲ್ ನಗರದಿಂದ ಡೈರೆಕ್ಟಾಗಿ ಎರ್ನಾಕುಲಂಗೆ ಬಸ್ ಇದೆ, ಗಾಡಿ ಇದೆ, ಅದರಲ್ಲಿ ಹತ್ತಿ ಬಂದರೆ ನಾವು ಎರ್ನಾಕುಲಮಲ್ಲಿ ಇಳ್ಕೊಬೋದು. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ ಕೊಚ್ಚಿನ ಯಾವುದು ಹಾಗೂ ಎರ್ನಾಕುಲಂ ಯಾವುದು ಅಂತೇಳಿ. ಇದೇ ಫೋರ್ಟ್ ಕೊಚ್ಚಿ. ಕೊಚ್ಚಿ ಎನ್ನುವುದು ಎರ್ನಾಕುಲಂ ಜಿಲ್ಲೆಯ ಒಂದು ಸಣ್ಣ ಭಾಗ. ಹಿಂದೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಅವರ ಸೆಟಲ್ಮೆಂಟ್ಗಳನ್ನಾಗಿ ಮಾಡಿಕೊಂಡಿದ್ದಂತಹ ಜಾಗಗಳು ಈ ಫೋರ್ಟ್ ಕೊಚ್ಚಿ ಅನ್ನುವಂತಹ ಜಾಗ. ಸೊ ಇಲ್ಲಿಂದ ನಾವೀಗ ಈ ದಾರಿಯನ್ನು ತಗೊಂಡು ಮುಂದೆ ಬರುವಂತಹ ಜೂದರ ಒಂದು ಬೀದಿಗಳು, ಸ್ಟ್ರೀಟ್, ಜೂವಿ ಸ್ಟ್ರೀಟ್ ಅಂತ ಏನು ಹೇಳ್ತೀವಿ ಅವುಗಳನ್ನು, ಪೋರ್ಚುಗೀಸರ ಒಂದು ಚರ್ಚ್ಗಳನ್ನು ಹಾಗೂ ವಾಸ್ಕುಡಗಾಮನ ಒಂದು ಸಮಾಧಿ ಇರುವಂತಹ ಸೆಂಟ್ ಫ್ರಾನ್ಸಿಸ್ ಚರ್ಚ್, ಅವುಗಳನ್ನು ವೀಕ್ಷಣೆಯನ್ನು ಮಾಡೋಣ. ಫ್ರೆಂಡ್ಸ್, ಇಲ್ಲಿನ ಸ್ಟ್ರಕ್ಚರ್ಸ್ ಎಲ್ಲ ಡಚ್ ಶೈಲಿ ಅಥವಾ ಒಂದು ಪೋರ್ಚುಗಲ್ ಶೈಲಿಲಿ ಇರ್ತದೆ. ಸೊ ಇಲ್ಲಿ ಒಂದು ಬಂಗ್ಲೋದ ಹತ್ರ ಬಂದಿದ್ದೀವಿ. ಈ ಬಂಗ್ಲೋನ ಹೆಸರು ಬ್ಯಾಸ್ಟಿನ್ ಬಂಗ್ಲೋ ಫೋರ್ಟ್ ಕೊಚ್ಚಿ ಅಂತ ಹೇಳಿ. ಆ ಬಂಗ್ಲೋದ ಒಳಗಡೆ ಏನಿದೆ ಅನ್ನೋದನ್ನು ನೋಡೋಣ. ಕ್ಯಾಮ್ರಾ ಅಲೌ ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಸೊ ಟಿಕೆಟಿಂಗ್ ಅಂತೂ ಇದೆ. ಕಮ್ ಆನ್, ಲೆಟ್ಸ್ ಸೀ. ಫ್ರೆಂಡ್ಸ್, ಇದೇ ನೋಡಿ ಫೋರ್ಟ್ ಕೊಚ್ಚಿಯಲ್ಲಿರುವಂತಹ ಮೋಸ್ಟ್ ಫೇಮಸ್ ಆಗಿರುವಂತಹ ಒಂದು ಸೆಂಟ್ ಫ್ರಾನ್ಸಿಸ್ ಚರ್ಚ್. ಆ ಸೆಂಟ್ ಫ್ರಾನ್ಸಿಸ್ ಚರ್ಚನ್ನು ಒಂದು ಹೈಟನ್ನು ನೋಡ್ಬೋದು ನೀವು. ಇದು ಕಂಪ್ಲೀಟಾಗಿ ಯುರೋಪ್ನ ಶೈಲಿಯಲ್ಲಿ ಮಾಡಿರುವಂತಹ ಒಂದು ಚರ್ಚು. ಇದು 1503 ಕಟ್ಟಿರುವಂತಹ ಒಂದು ಚರ್ಚ್ ಇದಾಗಿರ್ತದೆ. ಇದು 1524 ವಾಸ್ಕುಡಿಗಾಮರವರು ತೀರೋಗಿದ್ದಾಗ ಅವರನ್ನು ಇಲ್ಲೇ ಸಮಾಧಿ ಮಾಡಲಾಗಿದೆ. ಸಮಾಧಿ ಅಲ್ಲೇ ಇದೆ, ಆದರೆ ಅವರ ಬಾಡಿ ಇಲ್ಲ. 14 ನಂತರ ಅವರ ಬಾಡಿಯನ್ನು ಇಲ್ಲಿಂದ ರೀಲೊಕೇಟ್ ಮಾಡಿ ಅವರು ಪೋರ್ಚುಗೀಸ್ಗೆ ತೊಗೊಂಡೋಗಿದ್ದಾರೆ. ಪೋರ್ಚುಗೀಸ್ನ ಲಿಸ್ಬನ್ನಲ್ಲಿ ಅವರ ಒರಿಜಿನಲ್ ಅವರ ಪಾರ್ಥಿವ ಶರೀರವನ್ನು ಅಡಕ ಮಾಡಲಾಗಿದೆ. ಆದರೆ ಪ್ರೈಮರಿಲಿ ಫಸ್ಟ್ ಅವರು ತೀರೋಗಿದ್ದು ಇದೇ ಜಾಗದಲ್ಲಿ, ಕೊಚ್ಚಿನಲ್ಲೇ ಅವರು ತೀರೋಗಿದ್ದು. ಅವರ ಬಾಡಿಯನ್ನು ಈ ಒಂದು ಚರ್ಚ್ ಏನಿದೆ ಇದರ ಒಳಗಡೆನೆ ಸಮಾಧಿ ಮಾಡಲಾಗಿದೆ. ಆ ಸಮಾಧಿಯ ಸ್ಥಳ ಅಲ್ಲೇ ಇದೆ, ಅದನ್ನು ನೋಡೋಣ. ಒಳಗಡೆ ವಿಡಿಯೋಗ್ರಫಿ ಅಲೋವ್ ಇಲ್ಲ, ಆದರೆ ಆ ಸ್ಥಳ ಹಾಗೆ ಇದೆ. ಆ ಸ್ಥಳದ ಫೋಟೋಗ್ರಫಿ ಅಥವಾ ಸಾಧ್ಯವಾದರೆ ಒಂದು ವಿಡಿಯೋವನ್ನು ಮಾಡೋಣ, ಅದು ಅಲ್ಲೇ ಇದೆ. ಬಾಕಿ ಇದರ ಸ್ಟ್ರಕ್ಚರನ್ನು ನೋಡೋದಾದರೆ ಈ ರೀತಿಯಾದಂತಹ ಒಂದು ಯುರೋಪಿಯನ್ ಸ್ಟ್ರಕ್ಚರ್ನ, ಪೋರ್ಚುಗೀಸ್ ಮತ್ತು ಡಚ್ಚರ ಏನು ಸೆಟಲ್ಮೆಂಟ್ ಇತ್ತು ಆ ಭಾಗದಲ್ಲಿ ಈ ಥರದ ಒಂದು ಬಿಲ್ಡಿಂಗ್ಗಳು ನಮಗೆ ಕಂಡುಬರ್ತದೆ. ಮುಂದೆ ಹೀಗೆ ಹೋಗೋಣ. ಈ ರೀತಿಯಾದಂತಹ ಸ್ಟ್ರಕ್ಚರ್ಗಳು ಮತ್ತು ಜೂಯಿಶ್ ಸೆಟಲ್ಮೆಂಟ್ಗಳಿದೆ, ಅವುಗಳನ್ನು ನಾವು ನೋಡಿಕೊಂಡು ಹೋಗೋಣ. ಫ್ರೆಂಡ್ಸ್, ಈಗ ತಾನೇ ನಾವು ಸೆಂಟ್ ಫ್ರಾನ್ಸಿಸ್ ಚರ್ಚ್ ಏನಿದೆ ಅದರ ಒಂದು ಚರ್ಚ್ನ ಒಳಭಾಗಕ್ಕೆ ಹೋಗಿ ಆ ವಾಸ್ಕುಡಗಾಮನ ಸಮಾಧಿ ಏನಿದೆ ಅದನ್ನು ನೋಡಿಕೊಂಡು ವೀಕ್ಷಣೆ ಮಾಡಿಕೊಂಡು ಈಗ ಅದರ ಔಟರ್ ಪಾರ್ಟನ್ನು ಕ್ಯಾಪ್ಚರಿಂಗ್ ಮಾಡ್ತಾ ಇದ್ದೇನೆ. ಈಗ ವಾಸ್ಕುಡಗಾಮರವರ ಒಂದು ಬಾಡಿ ಏನಿದೆ, ಪಾರ್ಥಿವ ಶರೀರ ಏನಿದೆ ಅಲ್ಲಿ ಇಲ್ಲ. ನಮಗೆ ಅವರೊಬ್ಬರು ವಿಲನ್ ಆಗಿರ್ಬೋದು, ಆದರೆ ಪೋರ್ಚುಗೀಸರಿಗೆ ಅವರು ಹೀರೋನೇ ಆಗಿದ್ದರು. ಸೊ ಅದರಿಂದ 14 ನಂತರ ಅವರ ಬಾಡಿಯನ್ನು ಇಲ್ಲಿಂದ ರೀಲೊಕೇಟ್ ಮಾಡಲಾಗಿದೆ. ಅವರು ಅದನ್ನು ತೊಗೊಂಡೋಗಿದ್ದಾರೆ ಬಾಡಿಯನ್ನು. ಈಗ ಬಾಡಿ ಇಲ್ಲ, ಆ ಬಾಡಿ ಇದ್ದಿದ್ದಂತಹ ಪ್ಲೇಸ್ ಮಾತ್ರ ಇದೆ. ಈ ಒಂದು ಸೆಂಟ್ ಫ್ರಾನ್ಸಿಸ್ ಚರ್ಚ್ಗೆ ಬರೋದಾದರೆ ನೀವು ಅದನ್ನು ಕಣ್ಣಾರೆ ನೋಡ್ಬೋದಾಗಿದೆ. ಒಂದು ಆರ್ಕಿಟೆಕ್ಚರ್ ಮಾರ್ವಲ್ ಆಗಿದೆ. ಇದು 1500 ಮಾಡಿರುವಂತಹ ಒಂದು ಕಟ್ಟಡ ಇದಾಗಿದೆ.
ಹಾಗೆ ನಾವೀಗ ಹೋಗ್ತಾ ಇರೋದು ಜೂಯಿಶ್ ಸೆಟಲ್ಮೆಂಟ್. ಕೊಚ್ಚಿ ರಾಜರ ಸಮಯದಲ್ಲಿ ಜೂದರು ಏನಿದ್ರು ಅವ್ರಿಗೂ ಸಮೇತ ಇಲ್ಲಿ ಈ ಜಾಗವನ್ನು ಕೊಟ್ಟಿದ್ರು ಸೆಟಲ್ಮೆಂಟ್ಗೋಸ್ಕರ. ಆ ಒಂದು ಸೆಟಲ್ಮೆಂಟ್ ಎಲ್ಲಿದೆ ಅಂತ ಹೇಳಿಕೊಂಡು ನಾವು ಇಲ್ಲಿಯ ಜನರನ್ನು ಕೇಳಿಕೊಂಡು ಅಲ್ಲಿಗೆ ರೀಚ್ ಆಗೋಣ. ಇಲ್ಲಿಂದ 1.5-2 ಕಿಲೋಮೀಟರ್ ದೂರದಲ್ಲಿದೆ ಜೂಯಿಶ್ ಸ್ಟ್ರೀಟ್ಸ್. So we are getting inside the most famous Mattanjari Palace. So this is Mattanjari Palace. ಭಾಳ ಸುಂದರವಾದಂತಹ ಸ್ಟ್ರೀಟ್ಗಳು ನಮ್ಮ ಫೋರ್ಟ್ ಕೊಚ್ಚಿಯಲ್ಲಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಈ ಸ್ಟ್ರೀಟ್ ಎಂಡ್ ಆಗ್ತಾ ಇರೋದು ಈ ಒಂದು ಸಮುದ್ರ ತೀರಕ್ಕೆ. ಸಮುದ್ರ ಅಂದರೆ ಇದು ಆ್ಯಕ್ಚುಲಿ ಸಮುದ್ರ ಅಲ್ಲ, ಇದು ಸಮುದ್ರದಿಂದ ಬಂದಿರುವಂತಹ ಒಂದು ಬ್ಯಾಕ್ ವಾಟರ್ ಏನಿದೆ, ಇದು ಬ್ಯಾಕ್ ವಾಟರ್ಗೆ ಬಂದು ಎಂಡ್ ಆಗ್ತದೆ. ಜಟ್ಟಿಗಳು ಅಂತ ಹೇಳೋದಿಲ್ಲಿ. ಸೊ ಬೋಟ್ ಜಟ್ಟಿಸ್, ಇದು ಒಂದು ಬೋಟ್ ಜಟ್ಟಿಯಾಗಿರ್ತದೆ. ನೀವಲ್ಲಿ ನೋಡ್ಬೋದು ಕೊಚ್ಚಿನ್ ಮೆಟ್ರೋಸ್ ಕಾಣಿಸ್ತಾ ಇದೆ, ವಾಟರ್ ಮೆಟ್ರೋಸ್ ಕಾಣಿಸ್ತಾ ಇದೆ. ಸೊ ಆಚೆ ಕಡೆ ಅಲ್ಲಿ ಕ್ರೂಸ್ ಶಿಪ್ಗಳು ನಿಂತಿರೋದು ಕಾಣಿಸ್ತದೆ. ಫ್ರೆಂಡ್ಸ್ ಇದೇ ನೋಡಿ ಮೋಸ್ಟ್ ಫೇಮಸ್ ಜೂಯಿಶ್ ಸೆಟಲ್ಮೆಂಟ್. ಬಹಳ ವರ್ಷಗಳ ಹಿಂದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಅದಕ್ಕೂ ಹಿಂದೆ ಜೂದರು ಕೊಚ್ಚಿ ರಾಜರ ಬಳಿ ಪರ್ಮಿಷನನ್ನು ತಗೊಂಡು, ಅನುಮತಿಯನ್ನು ಪಡ್ಕೊಂಡು ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ. ಈ ಬಿಲ್ಡಿಂಗ್ಸ್ಗಳನ್ನು ಒಮ್ಮೆ ನೋಡಿ, ಎಲ್ಲ ನಮ್ಮ ಶೈಲಿಯದಲ್ಲ, ಇದು ಡಚ್ಚರ ಶೈಲಿಯದ್ದು. ಪೋರ್ಚುಗೀಸರು ಏನಿದ್ದಾರೆ ಅವರ ಶೈಲಿಯದ್ದು, ಜೂದರು ಏನಿದ್ದಾರೆ ಅವರ ಶೈಲಿಯದ್ದು. ಅವರ ಶೈಲಿಯ ಒಂದು ಬಿಲ್ಡಿಂಗ್ಸ್ಗಳು ಕಾಣ್ತಾ ಹೋಗ್ತದೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಖುಷಿಯ ಒಂದು ಅನುಭವ. ಆ್ಯಂಟಿಕ್ ಪ್ರಾಡಕ್ಟ್ಸ್ ಇದೆ. ಪ್ರೈಮರಿಲಿ ದೇ ಆರ್ ಟಾರ್ಗೆಟಿಂಗ್ ಫಾರಿನ್ ಟೂರಿಸ್ಟ್. ಇಲ್ಲಿ ಏನು ಖರೀದಿ ಮಾಡಿದ್ರು ಪರವಾಗಿಲ್ಲ, ಈ ಹೂಗಳನ್ನು ನೋಡ್ಕೊಂಡು ಹೋಗುವುದೇ ಒಂದು ಸುಂದರ ಅನುಭವ. ಇಲ್ಲಿ ಹೆಚ್ಚಿನದಾಗಿ ನಾವು ಫಾರಿನ್ ಟ್ರಾವೆಲರ್ಸ್ ಅನ್ನ ನೋಡ್ಬೋದಾಗಿದೆ. ಫ್ರೆಂಡ್ಸ್ ಈ ಕಟ್ಟಡಗಳನ್ನು ಒಮ್ಮೆ ನೋಡಿ, ಭಾರತದಲ್ಲಿ ನಮಗೆ ಈ ರೀತಿಯಾದಂತಹ ಸೆಟಲ್ಮೆಂಟ್, ಫಸ್ಟ್ ಸೆಟಲ್ಮೆಂಟ್ಸ್ ಆಫ್ ಜೂಯಿಶ್ ಡಚ್ ಪೋರ್ಚುಗೀಸ್. ಸೊ ಇವರ ಶೈಲಿ, ಇವರ ಶೈಲಿಯ ಕಟ್ಟಡಗಳನ್ನು ನಾವು ಈ ಒಂದು ಸ್ಟ್ರೀಟ್ಸ್ನಲ್ಲಿ ನೋಡ್ಬೋದು. ಹೆಚ್ಚಿನದಾಗಿ ವಿದೇಶಿಯರು ಬಂದು ಹೋಗುವಂತಹ ಜಾಗ ಇದು. ಇದು ಕೇರಳದ ಫೋರ್ಟ್ ಕೊಚ್ಚಿ ಅನ್ನುವಂತಹ ಜಾಗದಲ್ಲಿ ಇರುವಂತಹ ಅವರ ಸೆಟಲ್ಮೆಂಟ್ಗಳನ್ನು ಹಾಗೆಯೇ ಉಳಿಸ್ಕೊಳ್ಳಲಾಗಿದೆ.
ಫ್ರೆಂಡ್ಸ್, ನಾವು ಕೇರಳದ ತೀರಗಳಿಗೆ, ಕಡಲ ತೀರಗಳಿಗೆ, ಕರಾವಳಿ ಪ್ರದೇಶಕ್ಕೆ ಬರುವುದಾದರೆ ನಮಗೆ ಬಹಳ ಮುಖ್ಯವಾಗಿ ಬಹಳ ಸುಂದರವಾಗಿ ಕಂಡುಬರುವಂತಹ ಒಂದು ನೆಟ್, ಫಿಶಿಂಗ್ ನೆಟ್ಟು ಇವುಗಳು. ಇವುಗಳನ್ನು ನೀವು ಕೇರಳದ ಫೋಟೋಗಳಲ್ಲಿ, ಕೇರಳ ಅಂತ ನೀವು ಗೂಗಲ್ನಲ್ಲಿ ಹೊಡೆಯುವಾಗ ನಿಮಗೆ ಸಿಗುವಂತಹ ಐಕಾನಿಕ್ ಆದಂತಹ ಒಂದು ಕಡಲ ತೀರದ ಫೋಟೋಗ್ರಫೀಸು ಅಥವಾ ನಿಮ್ಮಿಂದ ರೀಸಿದ ಪಿಕ್ಚರ್ ಬರುವಾಗ ನಿಮಗೆ ಕಾಣುವಂತಹ ಒಂದು ದೃಶ್ಯ ಈ ಒಂದು ಫಿಶಿಂಗ್ ನೆಟ್ಗಳು. ಈ ಫಿಶಿಂಗ್ ನೆಟ್ಗಳನ್ನು ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಇದು ಕಂಡುಬರುವುದಿಲ್ಲ. ಇದು ಸ್ಪೆಷಲಾಗಿ ನಮಗೆ ಕೇರಳದ ಒಂದು ಕಡಲ ತೀರಗಳಲ್ಲಿ ನಮಗೆ ಇದು ಕಂಡುಬರ್ತದೆ. ಮುಖ್ಯವಾಗಿ ಹಿನ್ನೀರು ಏನಿದೆ, ಬ್ಯಾಕ್ ವಾಟರ್ಸ್ಗಳು ಏನಿದೆ ಕೇರಳದ್ದು, ಇಲ್ಲಿ ನಮಗೆ ಕಂಡುಬರ್ತದೆ. ಇದು ಸಂಡೆ ಹೊತ್ತು ಹಾಗೂ ಸನ್ರೈಸ್ ಬೆಳಗ್ಗೆ ತುಂಬ ಸುಂದರವಾಗಿ ಕಂಡುಬರುವಂತಹ ಒಂದು ನೆಟ್ಗಳಿವು. ಇವಕ್ಕೆ ನಾವು ಚೈನೀಸ್ ಫಿಶಿಂಗ್ ನೆಟ್ ಅಂತ ಕರೆಯೋದು. ಚೀನಾದಿಂದ ಬಂದಿರುವಂತಹ, ಚೀನಾದಿಂದ ಇಂಡಿಯಾಕ್ಕೆ ಬಂದಿರುವಂತಹ ಫಿಶಿಂಗ್ ನೆಟ್ಗಳಿವು. ಇವು ಮುಖ್ಯವಾಗಿ ಕೇರಳದಲ್ಲೇ ಕಂಡುಬರುವುದು. ಇದು ಮ್ಯಾನುವಲ್ ಆಗಿ ಕೈಯಲ್ಲೇ ಒಂದು ಫಿಶಿಂಗ್ ಈ ನೆಟ್ಗಳನ್ನು ಆಪರೇಟ್ ಮಾಡುವುದಾಗಿರ್ತದೆ. ಇಲ್ಲಿ ಕಂಡುಬರ್ತಾ ಇರುವಂತಹ ಈ ಒಂದು ಕ್ಲೋಸ್ಡಪ್ನಲ್ಲಿರುವಂತಹ ಫಿಶಿಂಗ್ ನೆಟ್ ಏನಿದೆ, ಇದು ಈ ಒಂದು ಬ್ಯಾಕ್ ವಾಟರ್ನ ಕೆಳಗಡೆ ಇಳಿಬಿಟ್ಟು ಇದನ್ನು ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಇದನ್ನು ಮ್ಯಾನುವಲ್ ಆಗಿ ಇದನ್ನು ಲಿಫ್ಟ್ ಮಾಡಿ ಫಿಶಿಂಗನ್ನು ಮಾಡ್ತಾರೆ. ಸೊ ಬಹಳ ಸುಂದರವಾದಂತಹ ಒಂದು ದೃಶ್ಯ ಇದಂತೂ ಫಿಶಿಂಗ್ ನೆಟ್ಗಳು. ನೀವು ಈಗ ಅಲ್ಲಿ ಕಾಣಿಸ್ತಾ ಇರುವುದು ನಮ್ಮ ವಾಟರ್ ಮೆಟ್ರೋ ಏನಿದೆ, ವಾಟರ್ ಮೆಟ್ರೋದಲ್ಲಿ ಬಂದು ನಿಂತಿರುವಂತಹ ಒಂದು ವಾಟರ್ ಮೆಟ್ರೋ ಚಾರ್ಜಬಲ್ ಒಂದು ಬೋಟ್ ಅದು. ಸೊ ಈಕೋ ಫ್ರೆಂಡ್ಲಿ ಆಗಿರುವಂತಹ ಒಂದು ಬೋಟು, ನಮ್ಮ ಪರಿಸರಕ್ಕೆ ತುಂಬ ಫ್ರೆಂಡ್ಲಿ ಆಗಿರುವಂತಹ ಬೋಟ್ಗಳವು. ಸೊ ಅದರಲ್ಲೇ ಈ ವಾಟರ್ ಮೆಟ್ರೋ ಒಂದು ಟ್ರಾನ್ಸ್ಪೋರ್ಟೇಷನ್ ನಡೀತದೆ. ಸೊ ಕೊಚ್ಚಿನ್ ಮೇನ್ಲ್ಯಾಂಡ್ ಏನಿದೆ, ಎರ್ನಾಕುಲಂ ಜಿಲ್ಲೆಗೆ ಸೇರುವಂತಹ ಎರ್ನಾಕುಲಂ ಏನಿದೆ, ಅಲ್ಲಿಂದ ಈ ಪೋರ್ಟ್ ಕೊಚ್ಚಿಗೆ ಬರುವಂತಹ ಒಂದು ಬೋಟಿಂಗ್ ಫೆಸಿಲಿಟಿ ಅದು. ಈಗ ನೋಡ್ತಾ ಇರೋದು ನೀವು ವಾಟರ್ ಮೆಟ್ರೋ ಫೆಸಿಲಿಟಿನ, ವಾಟರ್ ಮೆಟ್ರೋಸ್ ಅಥವಾ ಬೋಟ್ಸ್ ಏನಿದೆ ಅವುಗಳು. ಅಲ್ಲಿ ಕಾಣ್ತಾ ಇರೋದು, ಆ ಮೂಲೆಯಲ್ಲಿ ಕಾಣ್ತಾ ಇರೋದು ನಮಗೆ ಜಟ್ಟಿ ಅಂತ ಏನು ಕರಿತೀವಿ ಅದು. ನಾವು ದ ಮೆಟ್ರೋ ಹ್ಯಾಸ್ ಸ್ಟಾರ್ಟೆಡ್ ಇಟ್ಸ್ ಟ್ರಾವೆಲ್. ಸೊ ಮೆಟ್ರೋ ಕ್ರಾಸ್ ಆಗ್ತಾ ಹೋಗ್ತಾ ಇರೋದು ಕಾಣಿಸ್ತದೆ ನಮಗೆ. ಇಟ್ಸ್ ಅ ಬ್ಯೂಟಿಫುಲ್ ಸೈಟ್.